ಆದ್ರೆ ಇವತ್ತು ನಾನು ಈ ರೀತಿ ಹೇಳಲೇಬೇಕಾಗತ್ತೆ, ಇವತ್ತು ಸುದ್ದಿ ಯಾವ ಮಟ್ಟಕ್ಕೆ ಯಾವ ಘಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ನೀವು ಸೇರ್ಕೊಂಡು ವಿಮರ್ಶೆ ಮಾಡಬೇಕು. ನಿಜ ಇದೆಯಾ? ಪ್ರತ್ಯಕ್ಷ ನೋಡಿದರು ಏನ್ ಮಾಡಿ ನೋಡ್ಬೇಕು ಅಂತ ನೀವೇ ನಮಗ್ ಹೇಳಿದ್ರ. ಸೊ ಹಾಗೆ ನಾನು ಯಾವತ್ತಿದ್ರು ಒಂದ್ ಮಾತನ್ನ ಹೇಳ್ತೀನಿ, ಕಿವಿಗೆ ಕಣ್ಣಿಗೆ ಬರೇ ನಾಲ್ಕೇ ಬಟ್ಟು, ಕಿವಿಯಿಂದ ಕೇಳ್ಬೇಡಿ ಕಣ್ಣಿಂದ ನೋಡಿ ಅಂತ ಹೇಳ್ತಾ ಇರ್ತೀನಿ. ಏನಾಗ್ಬಿಟ್ಟಿದೆ ಈಗ ಬ್ರೇಕಿಂಗ್ ನ್ಯೂಸ್, ಬೆಳಗಾವಿ ಬೆಂಕಿ, ಆ ಬೆಂಕಿ, ಈ ಬೆಂಕಿ, ನನಗೆ ಕೇಳಿ 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 ಯಾವ ಬೆಂಕಿನೂ ಇಲ್ಲ, ಹೊಗೆನೂ ಇಲ್ಲ. ಕಡೆಗೆ ಏನಾಗುತ್ತೆ, ಒಂದು ಸುಳ್ಳನ್ನ ಸಾವಿರ ಬಾರಿ ಅದು ಸತ್ಯ 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 ಅಂದಾಗ ಜನಸಾಮಾನ್ಯರು ನಂಬಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಇಲ್ಲ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿದ್ದಾರೆ ಇದೇ ಒಳಗೆ ವೇದಿಕೆ, ಇಲ್ಲ ನಾನಿದ್ದೀನಿ, ಇಲ್ಲ ಇಡೀ ಪತ್ರಕರ್ತರಿದ್ದಾರ, ಪತ್ರಕರ್ತರ ಅಧ್ಯಕ್ಷರಲ್ಲಿದ್ದಾರೆ. ಯಾವುದೇ ಒಂದು ಕಾರಣಕ್ಕೆ ನನ್ನ ಮತ್ತು ಅವರ ಮಧ್ಯ ಏನಾದ್ರೂ ಒಂದು ಆ ರೀತಿ ಏನಾದ್ರೂ ಗೊಂದಲ ಇದೆಯಾ? ನೀವೇನಾಗುತ್ತೆ ಅದನ್ನ ಬರೀ ಬರೀ ಬಂದು ಕೇಳಿದಾಗ, ಬರೀ ಬರೀ ಬಂದು ಕೇಳಿದಾಗ ನಮಗೆ ಒಮ್ಮೊಮ್ಮೆ ಉತ್ತರ ಹೇಳಲಿಕ್ಕೆ ಮುಜುಗರ ಆಗುತ್ತೆ. ನೋಡಿ ಉಡುಪಿ ಪತ್ರಕರ್ತರು ಹೇಗಿದ್ದಾರೆ. ಬಹಳಷ್ಟು ನಾನು ಅವರನ್ನ ನಿಮ್ಮನ್ನ ಹೋಲಿಕೆ ಮಾಡ್ತೀನಿ ಅಂತಲ್ಲ, ಅದಕ್ಕೆ ಹೇಳೋದು ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳೋದು. ಅವರು ಸರ್ಕಾರದಿಂದ ಏನ್ ಕೆಲಸ ಮಾಡಿಸ್ಕೊಳ್ಬೇಕು ತಮ್ಮ ಜಿಲ್ಲೆಗೆ, ಸಮಾಜಕ್ಕೆ, ಶಿಕ್ಷಣಕ್ಕೆ, ಹೆಲ್ತ್ಗೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತು ಕೆಲಸ ಮಾಡಿಸ್ಕೊಳ್ತಾರೆ. ನಮ್ಗೆ ಯಾವತ್ತಿದ್ರು ಒಂದು ಭಯ ಇರುತ್ತೆ, ಉಡುಪಿ ಜಿಲ್ಲಾ ಪತ್ರಕರ್ತರು ಇಷ್ಟು ಅಲರ್ಟ್ ಆಗಿರ್ತಾರೆ, ಇಷ್ಟು ಎಜುಕೇಟೆಡ್ ಆಗಿರ್ತಾರೆ, ತಮ್ಮ ಕರ್ತವ್ಯ ಏನು ಸಮಾಜ ಮುಖಿಯಾದಂತ ಕರ್ತವ್ಯ. ರಾಜಕಾರಣ ನಾವು ಮಾಡ್ತಾ ಇದೀವಿ ಬಿಡಿ, ನಮ್ಮನ್ನ ರಾಜಕಾರಣ ಮಾಡ್ಲಿಕ್ಕೆ, ಬಟ್ ಒಂದೇ ಮಾತನ್ನ ಹೇಳ್ತೀನಿ ಬಂಧುಗಳೇ, ಲಕ್ಷ್ಮೀ ಹೆಬ್ಬಾಳ್ಕರು ಯಾವತ್ತು ಕೂಡ ಲಕ್ಷ್ಮಣ ರೇಖೆಯನ್ನ ದಾಟೋದಿಲ್ಲ. ಯಾವತ್ತಿದ್ರು ಕೂಡ ನನ್ನ ಬೌಂಡ್ರಿ ಲೈನ್ ನನಗೆ ಗೊತ್ತು, ಆ ಬೌಂಡ್ರಿ ಲೈನ್ ಅಂತ ದಾಟುವಂತ ಅವಶ್ಯಕತೆನೇ ಇಲ್ಲ. ರಾಜ್ಯದಲ್ಲಿ 136 ಜನರಿಗೆ ಇವತ್ತು ಕರ್ನಾಟಕ ಮಹಾಜನತೆ ಆಶೀರ್ವಾದ ಮಾಡಿದರೆ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸರ್ಕಾರ ನಡೆಸ್ತಾ ಇದೀವಿ. ಹಳ್ಳಿಯಿಂದ ಬಂದಂತವಳು, ಕೆಂಪು ಬಸ್ನಲ್ಲಿ ಓಡಾಡಿದಂತವಳು, ಒಬ್ಬ ರೈತನ ಮಗಳು, ಇವತ್ತು ಒಬ್ಬ ಮಂತ್ರಿಯಾಗಿ ಹೇಗೆ ಪ್ರಭಾಕರನ್ನ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದ್ರು, ಹೇಗೆ ನೀವೆಲ್ಲ ನಿಮ್ಮ ಕುಟುಂಬದಲ್ಲಿ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದ್ರು, ಯಾರು ಕೂಡ ತಿಳಿದು ನಾನು ಪತ್ರಕರ್ತನೇ ಆಗಬೇಕು ಅಂತ ಬಂದ್